ಆಟೋ ಕ್ಯಾಬ್ ಚಾಲಕರಿಂದ ಸಾರಿಗೆ ಇಲಾಖೆ ಮುಖ್ಯ ಕಚೇರಿಗೆ ಇಂದು ಮುತ್ತಿಗೆಯನ್ನ ಹಾಕಲಾಯಿತು. ಶಾಂತಿನಗರದ ಬಿಟಿಎಸ್ ರೋಡ್ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಸಾವಿರಾರು ಆಟೋ ಕ್ಯಾಬ್ಗಳನ್ನ ತಂದಿರಿಸಿದಂತಹ ಚಾಲಕರು ಆಟೋ ಕ್ಯಾಬ್ಗಳನ್ನ ರೋಡಿಗೆ ಅಡ್ಡಲಾಗಿ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಫೆಬ್ರವರಿವರೆಗೂ ಕೂಡ ಒನ್ ಸಿಟಿ ಒನ್ ರೇಟ್ ಆದೇಶವನ್ನ ಹೊರಡಿಸಿದೆ. ಆದೇಶ ಆಗಿ 6 ತಿಂಗಳಾದ್ರೂ ಯಾವುದೇ ಅಗ್ರಿಮೆಂಟ್ ಕಂಪನಿಗಳು ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ. ಆರ್ಟಿಒ ಅಧಿಕಾರಿಗಳು ಆದೇಶ ಪಾಲನೆ ಮಾಡದ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆರ್ಟಿಒ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲು ಮುಂದಾದ್ರು. ಇದೇ ಸಂದರ್ಭದಲ್ಲಿ ನೂಕು ನುಗ್ಗಲು ಶುರುವಾಗಿ ಕಬ್ಬಿಣದ ಪೈಪ್ಗಳನ್ನ ಕಟ್ ಮಾಡಿ ಕಚೇರಿಯ ಒಳಗೆ ನುಗ್ಗಲು ಚಾಲಕರು ಪ್ರಯತ್ನಿಸಿದ್ರು. ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಚಾಲಕರನ್ನ ತಡೆಯಲು ಆಗಲಿಲ್ಲ. ಆರ್ಟಿಒ ಕಚೇರಿ ಒಳಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.